ಒಂದು ಬಳ ನನ್ನ ನಾನು ಯಾವಾಗಲೂ ಹೇಳ್ತೀನಿ ರಾಜಕಾರಣದ ಇತಿಹಾಸ ಇರಬೇಕು ಅಂತನೆಲ್ಲ ವ್ಯಕ್ತಿಗೆ ಕೆಲಸ ಮಾಡೋ ಕೆಪಾಸಿಟಿ ಇದ್ದರೆ ಸಾಕು ಆ ಯೋಗ್ಯತೆ ಇದ್ದರೆ ಸಾಕು ಆ ಅರ್ಹತೆ ಇದ್ರೆ ಸಾಕು ಅಂತ ನಗರ ಜನರಿಗೆ ನಿಮ್ಮಲ್ಲಿ ಯೋಗ್ಯತೆ ಇದೆ ಅರ್ಹತೆ ಇದೆ ಕೆಪಾಸಿಟಿ ಇದೆ ಅಂತ ಅವಕಾಶ ಕೊಡ್ತಾರೆ ನೋ ಡೌಟ್ ಬಟ್ ನಾನು ಹೇಳ್ತಿರೋದು ಈ ಪಾರ್ಟಿಗಳ ನಡುವೆ ಹಣಬಲ ತೋಳುಬಲ ಕಾರ್ಯಕರ್ತರ ಬಲ ಇವೆಲ್ಲ ಆಯ್ತಲ್ಲ ಅದಕ್ಕೆ ಸರಿಸಾಟಿಯಾಗಿ ನಿಲ್ಬೋದು ಅಜಯ್ ಗೌಡ್ರು ಅಂತ ನಾನು ಹೇಳೋದು ಆ ಹಣ ಬಲ ತೋಳ್ಬಲ ವಾಲಂಟಿಯರ್ಸ್ ಎಲ್ಲ ನೀವು ಸಾರಿ ಏನು ಕಾರ್ಯಕರ್ತರು ಅಂತ ಏನು ಹೇಳ್ತೀರಾ ಅದೆಲ್ಲ ಏನಕ್ಕೆ ಬೇಕು ಅಂದ್ರೆ ಮನೆ ಬಾಕಲ್ ತಟ್ಟಕ್ಕಾಗಲ್ವಲ್ಲ ಆಗಲ್ವಲ್ಲ ಹ್ಮ್ 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 ಅವಾಗ ಬೇಕಾಗುತ್ತೆ ಏನಿದ್ರು ಜೈಕಾರ ಹಾಕ್ಸ್ಕೊಂಡು ಹ್ಮ್ ಬರೀ ರ್ಯಾಲಿಗಳು ಮಾಡ್ಕೊಂಡು ಹೋಗಕ್ಕೆ ಬೇಕಾಗುತ್ತೆ ಬಟ್ ನಮಗೆ ನಿಜವಾಗ್ಲೂ ಬದಲಾವಣೆ ಬೇಕು ಅನ್ನೋ ವಾಲಂಟಿಯರ್ಸ್ ಇದ್ದಾರೆ ಹ್ಮ್ ಇವತ್ತು ಬೆಳಿಗ್ಗೆ ಒಂದು ರ್ಯಾಲಿ ಮಧ್ಯಾಹ್ನ ಒಂದು ರ್ಯಾಲಿ ಸಂಜೆ ಒಂದು ರ್ಯಾಲಿ ಹ್ಮ್ ಯಾರಿಗೆ ಹೋಗ್ತಿದೀವಿ ಅಂತನೂ ಗೊತ್ತಿರಲ್ಲ ಪಾಪ ಕೆಲವರಿಗೆ ಹೇಳದ್ನಲ್ಲ ಬಲಿ ಪಶು ಮಾಡ್ಕೊಂಡ್ಬಿಟ್ಟವ್ರ ಇವರು ಜಯಂತಿ ಯಾವ ಅಣ್ಣ ಯಾವ ಅಣ್ಣ ಅನ್ನೋದು ಗೊತ್ತಿರಲ್ಲ ಐನೂರು ಅದು ಎಷ್ಟು ಕೊಡ್ತಾರೋ ಅದು ಗಲಾಟೆ ಆಯ್ತು ನೀವು ಗೊತ್ತಿದ್ರೆ ರೀಸೆಂಟ್ ಆಗಿ ನಮ್ಗೆ ಕೊಟ್ಟಿಲ್ಲ ಅಂತ ಅಲ್ಲಿ ಗಲಾಟೆ ಮಾಡ್ತಿದ್ದು ನೋಡ್ಬಿಟ್ಟಿದೀವಿ ನಾವು ಸೊ ಹಂಗಿದ್ದಾಗ ನಮಗಿರೋ ಹುಡುಗರು ಎಲ್ಲ ಡಿಗ್ರಿ ಅಂತವ್ರು ಡಿಗ್ರಿ ಮುಗಿಸಿರೋ ಅಂತವ್ರು ಸರ್ ನೀವು ಉದ್ಯೋಗಕ್ಕೆ ಏನಾರು ಮಾಡ್ತಿರೋ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ನಾನು ಹೇಳಿದಿನಿ ವಿಚಾರ ಹೇಳಿದ್ನಲ್ಲ ವಿಚಾರ ಇಟ್ಕೊಂಡು ಮಾತಾಡ್ತಿದ್ದೀನಿ ಏನು ಬೇಕು ಜನಕ್ಕೆ ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮಲ್ಲೂ ಒಂದು ನಾಲ್ಕೈದು ಜನ ಫ್ಲಿಪ್ಕಾರ್ಟು ಈ ಸ್ವಿಗ್ಗಿಲೆಲ್ಲ ಕೆಲಸ ಮಾಡೋರು ವಾಲಂಟಿಯರಿಂಗ್ ಮಾಡ್ತಿದ್ರೆ ಬಂದು ಸರ್ ಹೌದಾ ಹಂಡ್ರೆಡ್ ಪರ್ಸೆಂಟ್ ನಾನೊಂದ್ ಎರಡು ಅವರ್ ಟೈಮ್ ಕೊಡ್ತೀನಿ ಸರ್ ನನ್ನ ಟೈಮ್ ನೀವ್ ಹೇಳಿ ಟೈಮು ಅದನ್ನ ನಾನು ಫಿಕ್ಸ್ ಮಾಡ್ಕೊತೀನಿ ಯಾಕಂದ್ರೆ ನಮಗೆ ಕಾಲ್ ಬರೋದು ನಾವು ಆ ಟೈಮ್ ಮ್ಯಾಚ್ ಮಾಡ್ಕೋತೀವಿ ಅಂತೇಳಿ ಒಂದು ಇಬ್ರು ಮೂರು ಜನ ಬಂದಿದ್ದಾರೆ ಅವ್ರಿಗೆ ನಾನು ಹೇಳಿದ್ದೆ ಸಿ ನಮ್ಮ ದೇಶದಲ್ಲಿ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಾವು ಕಸ ಗುಡ್ಸಕ್ಕೆ ಇರ್ತೀವಿ ಬೇರೆ ದೇಶದಲ್ಲಿ ಯಾಕೆ ಡಿಗ್ನಿಟಿ ಆಫ್ ಲೇಬರು ಪ್ರತಿಯೊಬ್ಬಂಗೂ ಇಷ್ಟು ಸಂಬಳ ಅಂತ ಫಿಕ್ಸ್ ಆಗಿರುತ್ತೆ ಇಲ್ಲೂ ಅದಾದರೆ ಎಲ್ಲರೂ ಜೀವನ ಶೈಲಿ ಚೇಂಜ್ ಆಗುತ್ತೆ ಅದಾಗಬೇಕು ಆವಾಗ ಅವನು ಟ್ಯಾಕ್ಸ್ ಕಟ್ತಾನೆ ಹ್ಞೂ ಯಾರು ಸ್ವಿಗ್ಗಿ ಕೆಲಸ ಮಾಡ್ತಾನೆ ಯಾರು ಫ್ಲಿಪ್ಕಾರ್ಟ್ ಡೋರ್ ಡೆಲಿವರಿ ಮಾಡ್ತಾನೆ ಅವನು ಕೂಡ ಟ್ಯಾಕ್ಸ್ ಕಟ್ತಾನೆ ಯಾಕೆ ಅಂದರೆ ಹಿಲ್ ಬಿ ಪೇಯ್ಡ್ ಏನದು ಸ್ಟ್ಯಾಂಡರ್ಡ್ ವೇಜಸ್ ಆ ಸ್ಟ್ಯಾಂಡರ್ಡ್ ವೇಜಸ್ನ ಫಿಕ್ಸ್ ಮಾಡಿದ್ರೆ ಡಾಮಿನೋಸಲ್ಲಿ ಕೆಲಸ ಮಾಡೋನಿಗೂ ಒಂದು ಒಳ್ಳೆ ಜೀವನ ಶೈಲಿ ಇರುತ್ತೆ ಸ್ವಿಗ್ಗಿಲಿ ಡೋರ್ ಡೆಲಿವರಿ ಮಾಡೋನಿಗೂ ಒಂದು ಒಳ್ಳೆ ವೇಜಸ್ ಇರುತ್ತೆ ದೇರ್ ಆಲ್ ಅನ್ಸ್ಕಿಲ್ಡ್ ದೇ ಕಮ್ ಅಂಡರ್ ಅನ್ಸ್ಕಿಲ್ಡ್ ಸ್ಕಿಲ್ಡ್ ಅವ್ರಿಗೆ ಅವ್ರು ಕಷ್ಟಪಟ್ಟಿರ್ತಾರೆ ಅವ್ರಿಗೂ ಒಂದು ಜೀವನ ಇರುತ್ತೆ ಬಟ್ ಇವ್ರಿಗೂ ಒಂದು ಒಳ್ಳೆ ಜೀವನ ಇರುತ್ತೆ ಅಂಥದ್ದನ್ನ ಕಲ್ಪಿಸ್ಬೇಕು ಇವತ್ತು ವಿ ಆರ್ ಸ್ಟಿಲ್ ಅ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗಬೇಕು ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಓದಿ ಪ್ರಪಂಚದಾದ್ಯಂತ ಸಿಇಒಗಳಾಗಿದ್ದಾರೆ ಅವ್ರು ಯಾರು ವಾಪಸ್ ಬರ್ತಾರ ಬರ್ತಕ್ಕೆ ಇಂಡಿಯಾಗ ವಾಪಸ್ ಬರ್ತಾರ ಆ ಮಟ್ಟಿಗೆ ದೇಶ ಹಾಳಾಗ್ಬಿಟ್ಟಿದೆ ಹಾಳಾಗಿದೆ ಅಂತ ಹೇಳಲ್ಲ ಹಾಳು ಮಾಡಿದ್ದಾರೆ ಅಂತ ಹೇಳ್ತೀನಿ ಹಾಳಾಗಿಲ್ಲ ಜನಗಳೆಲ್ಲ ಕರೆಕ್ಟ್ ಆಗಿದ್ದಾರೆ ನಡೆಸ್ತಿರೋರ್ ಕರೆಕ್ಟ್ ಆಗಿಲ್ಲ ಇವತ್ತು ವಿಧಾನಸೌಧದ ಮುಂದೆ ಸರ್ಕಾರಿ ಕೆಲಸ ದೇವರ ಕೆಲಸ ದೇವರ ಕೆಲಸ ಯಾರ್ಗೆ ಬೇರೆ ಸರ್ಕಾರದ ಆಫೀಸ್ ಅದ್ರೊಳಗೆ ಹೋಗೋರ್ಗಲ್ಲ ಅದಕ್ಕೆ ನೋಡೋದೇ ಇಲ್ಲ ಮೇಲ್ಗಡೆ ಅವ್ರ ಆ ಕಡೆ ಹಿಂದೆಗಡೆ ಗೇಟ್ಗಳಿಂದ ಓಡಾಡ್ತಾರೆ ಮುಂದೆ ಕಡೆ ಮೆಟ್ಲು ಮುಂದೆ ಬರೀ ಗೆದ್ದಿದ್ದಿನ ಪ್ರೋಗ್ರಾಮ್ಗಳಿಗೆ ಯೂಸ್ ಮಾಡ್ತಾರೆ ಯಾಕಂದ್ರೆ ಮುಂದೆ ಕಡೆ ಹೋಗಕ್ಕೆ ಈಗ ನಾನು ನಿಮ್ ನಿಮ್ ಎದುರುಗಡೆ ಕಣ್ಣಲ್ಲಿ ಕಣ್ಣಿಟ್ಟು ಯಾವಾಗ ಮಾತಾಡಬಹುದು ನಾನು ಸರಿಯಾಗಿದ್ದಾಗ ನಾನು ಸಾಕ್ಷ ಆಗಿದ್ದಾಗ ನಾನ್ ಕೃಷ್ಣಪ್ಪ ಆಗಿದ್ದಾಗ ಮಾತ್ರ ಮುಜುಗರ ಮುಜುಗರಲ್ದಾಗ ನಾನು ಇದ್ರೆ ನಾನ್ ನೋಡಬಹುದು ಫಸ್ಟ್ ಪರ್ಸೆಂಟ್ ಆ ಯೋಗ್ಯತೆ ಇದ್ರೆ ನಾನ್ ನೋಡ್ಬೋದು ಅದ ಯಾವ್ದು ಇಲ್ಲ ನೋಡಕ್ ಅಂದ್ರೆ ಮಾತಾಡ್ತೀನಿ ಹೌದು ತಾಳಗುರು ಎಲ್ಲಿ ನಮ್ಗೆ ಗುಂಬಿಡ್ತಾರೆ ಅಂತ ಬೈದಲ್ಲಿ ಹೌದು